ಸಾಮಾನ್ಯವಾಗಿ ಟೈಮ್ ಲೂಪ್ ಅಂತ ಬಂದಾಗ ಈ ಥ್ರಿಲ್ಲರ್, ಹಾರರ್, ಆ್ಯಕ್ಷನ್ ಸಬ್ಜೆಕ್ಟ್ಗಳು ಬಳಸಕ್ಕೆ ಹೋಗ್ತಾರೆ. ನಿಮ್ದೇನು ಅಂದರೆ ಒಂದು ಯೂತ್ಸ್ ನಾವು ಬದುಕಿರೋದು ಹಿಂಗೆ ಬದುಕಿರಿ, ನಾವು ಬದಲಾಗಬೇಕು ಅನ್ನೋ ಮಟ್ಟಕ್ಕಿದೆ ಕತೆ. ಒಬ್ಬ ಸೋಂಬೇರಿ ಒಬ್ಬನ ಕತೆನ ಹಿಡ್ಕೊಂಡು ಯೂತ್ಸ್ನ ಕನೆಕ್ಟ್ ಮಾಡಿಕೊಂಡು ಯುವ ಸಮಾಜವನ್ನು ಬದಲಾವಣೆ ಮಾಡುವಂಥ ಕತೆ ಇದ್ದಲ್ಲ ಇದೆ. ಆ ಲೈನ್ ಇದೆಯಲ್ಲ ಅದೇ ಅದ್ಭುತ. ಹೌದು, ಸಿ ಎಲ್ಲರ ಜೀವನದಲ್ಲೂ ಒಂದು ಒಂದು ಘಟ್ಟ ಬರುತ್ತೆ. ಕೆಲವೊಬ್ಬರು ಜೀವನದಲ್ಲಿ ನಾನು ಹುಟ್ಟಿದಾಗಿಂದ ನಾನು ಸಾಯೋವರೆಗೂ ಏನು ಮಾಡ್ತೀನಿ ಅನ್ನೋದು ಅವ್ರ ತಲೆನಲ್ಲಿರುತ್ತೆ ಅಂತ ಅನ್ಸುತ್ತೆ. ಬಟ್ ಫಾರ್ ಮೋಸ್ಟ್ ಆಫ್ ಅಸ್ ಐ ಥಿಂಕ್ ನಾವು ಕಾಲೇಜ್ ಮುಗಿಸಿದ ಮೇಲೆ ಏನು ಮಾಡ್ತೀವಿ ಅಂತ ಗೊತ್ತಿರಲ್ಲ, ಕೆಲಸಕ್ಕೆ ಸೇರ್ಕೊಂಡ್ಮೇಲೆ ಇನ್ನು ಎಷ್ಟು ವರ್ಷ ಕೆಲಸ ಮಾಡ್ತೀನಿ ಅಂತ ಗೊತ್ತಿರಲ್ಲ, ಅಥವಾ ಕೆಲವರು ಕೆಲಸ ಮಾಡಿ ಒಂದಷ್ಟು ವರ್ಷ ಮಾಡಿ ಬಿಟ್ಬಿಟ್ಟಿರಬಹುದು, ನನಗೆ ಯಾಕೋ ಇಂಟ್ರೆಸ್ಟ್ ಬರ್ತಾ ಇಲ್ಲ, ನಾನು ಬೇರೆ ಏನೋ ಮಾಡಬೇಕು, ನಾನು ಫೋಟೋಗ್ರಫಿ ಮಾಡಬೇಕು, ನಾನು ಸಂಗೀತ ಮಾಡಬೇಕು, ಆ ಥರ ತುಂಬ ಜನನ ನಾವು ನೋಡಿರ್ತೀವಿ. ಅಂಥದ್ದೇ ಒಂದು ಕ್ಯಾರೆಕ್ಟರ್ ಈ ವಿಕ್ರಮ್ ಕೂಡ. ತುಂಬ ಒಳ್ಳೆ ವಿದ್ಯಾವಂತ, ತುಂಬ ಬುದ್ಧಿವಂತ ಆ್ಯಂಡ್ ಆಲ್ ದಟ್. ಅವ್ನ ಗರ್ಲ್ಫ್ರೆಂಡ್ ಕೂಡ ಹೇಳಿರ್ತಾಳೆ, ನೀನು 7 ವರ್ಷದಿಂದ ನಿನ್ನಲ್ಲಿ ಎಷ್ಟು ಒಂದು ಒಂದು ಎನರ್ಜಿ ಇರ್ತಾ ಇತ್ತು, ಒಂದು ಏನೋ ಒಂದು ಸಾಧಿಸ್ತೆ ಅನ್ನೋ ಛಲ ಇತ್ತು, ನೀನು ಇನ್ನೂ ಹಾಗೇ ಇದೆಯಾ? ಆ ಥರ ಕೆಲವ್ರಿಗೆ ಆಗಿಬಿಡುತ್ತೆ, ಅನ್ಫಾರ್ಚುನೇಟ್ಲಿ ಕೆಲವ್ರಿಗೆ ಆಗಿಬಿಡುತ್ತೆ. ಅಂಥವ್ರ ಬಗ್ಗೆ ಈ ಸಿನಿಮಾ ಮಾಡಿರೋದು. ಅಂಥವ್ರ ಬಗ್ಗೆ ಮಾತ್ರ ಅಲ್ಲ, ಅಂಥವರ ಮನಸ್ಥಿತಿ ಹೇಗಿರುತ್ತೆ ಅಥವಾ ಅಂಥವರ ಜೀವನದಲ್ಲಿ ಏನೇನು ಆಗಬಹುದು, ಅಂಥವರಿಗೆ ಒಂದು ತುರ್ತು ಪರಿಸ್ಥಿತಿ ಅಂತ ಬಂದಾಗ ಏನಾದರೂ ಒಂದು ಒಂದು ಎಮರ್ಜೆನ್ಸಿ ಆದಾಗ ಅವ್ರು ಹೇಗೆ ರಿಯಾಕ್ಟ್ ಮಾಡ್ತಾರೆ, ಅವ್ರಿಗೊಂದು ಸೆಕೆಂಡ್ ಚಾನ್ಸ್ ಅನ್ನೋದನ್ನು, ಜೀವನವೇ ಒಂದು ಸೆಕೆಂಡ್ ಚಾನ್ಸ್ ಅಂತ ಕೊಟ್ಟಾಗ ಅವರು ಅದನ್ನು ಹೇಗೆ ಬಳಸ್ಕೊಳ್ತಾರೆ, ಅವರು ಅದ್ರ ಬಗ್ಗೆ ಏನು ಮಾಡ್ತಾರೆ, ಏನನ್ನು ಕಂಡುಕೊಳ್ತಾರೆ ಅನ್ನೋದೇ ಈ ಸಿನಿಮಾ ಕಥಾ ಅಂದ್ರೆ. ಸೊ ಇದರಲ್ಲಿ ಅಗೇನ್ ಎಕ್ಸ್ಪೆಕ್ಟ್ ಮಾಡೋ ರೀತಿಯಲ್ಲಿ ಅವನ ಕೆಲಸದ ಬಗ್ಗೆ ದ್ವಂದ್ವಗಳು ಇರುತ್ತೆ, ಅವನ ಜೀವನದ ಬಗ್ಗೆ ದ್ವಂದ್ವಗಳು ಇರುತ್ತೆ, ಅವನ ಫ್ಯಾಮಿಲಿ ಲೈಫನ್ನು ಟಚ್ ಮಾಡಿರ್ತೀವಿ, ಅವನ ಲವ್ ಲೈಫನ್ನು ಟಚ್ ಮಾಡಿರ್ತೀವಿ. ಸೊ ಎಲ್ಲವೂ ಈ ಸಿನಿಮಾದಲ್ಲಿ ಇದೆ. ಆ್ಯಕ್ಚುಲಿ ಒಂದೇ ಕಥೆಯಲ್ಲಿ ಇಷ್ಟೊಂದನ್ನು ಹೆಣೆದಿದ್ದಾರೆ ಅನ್ನೋದು ಈ ಸಿನಿಮಾ ನಿರ್ದೇಶಕರ ಹೆಗ್ಗಳಿಕೆ ಅಂತ ನಾನು ಹೇಳ್ಬೋದು. ಸೊ ಆ ನಿಟ್ಟಿನಲ್ಲಿ ಐ ಥಿಂಕ್ ಇಟ್ಸ್ ಅ ಬ್ರಿಲಿಯಂಟ್ ಕಾನ್ಸೆಪ್ಟ್. ಆ್ಯಂಡ್ ನನಗೆ ತುಂಬ ಖುಷಿಯಾಗಿರೋದು ಈ ಬ್ರಿಲಿಯಂಟ್ ಕಾನ್ಸೆಪ್ಟ್, ಹೈ ಕಾನ್ಸೆಪ್ಟ್ ಸಿನಿಮಾಗಳನ್ನು ತುಂಬ ಅಚ್ಚುಕಟ್ಟಾಗಿ ನಿಭಾಯಿಸಿದ್ದಾರೆ. ಸೊ ಒಬ್ಬ ಕನ್ನಡ ಪ್ರೇಕ್ಷಕನ ದೃಷ್ಟಿಯಿಂದ ನೋಡಿದ್ರೆ ಕನ್ನಡದಲ್ಲಿ ಈ ಥರ ಒಂದು ಸಿನಿಮಾ ಆಗಿದೆ ಅನ್ನೋದು ಖುಷಿಯಾಗುತ್ತೆ ಈ ಸಿನಿಮಾ ನೋಡಿದಾಗ. ಆ್ಯಂಡ್ ಈ ನಿರ್ದೇಶಕರು ನಮ್ಮ ಕನ್ನಡದಲ್ಲಿ ಬಂದಿದ್ದಾರೆ ಅನ್ನೋದು, ಇಂಥ ನಿರ್ದೇಶಕರು ಬಂದಿದ್ದಾರೆ, ಇವರಿಂದ ಹೆಚ್ಚು ನಿರೀಕ್ಷೆ ಇಟ್ಕೊಳ್ಬಹುದು ಅಂತಕ್ಕಂದಾಗ ನನಗೆ ತುಂಬ ಖುಷಿಯಾಗುತ್ತೆ ಸರ್. ಜೊತೆಗೆ ತಾರಾಗಣದಲ್ಲಿ ಸುಧಾ ಮೇಡಮ್ ಆಗಲಿ, ಅಚ್ಯುತ್ ಸರ್ ಆಗಲಿ, ರಾಜ್ವಿ ಶೆಟ್ಟಿ ಅವರಾಗಲಿ, ನಿಮ್ಮ ಪಾತ್ರ ಆ ಜುಗಲ್ ಬಂದು ಹೇಗಿತ್ತು ಅಂತ ನೋಡಿ, ನಿಜವಾಗ್ಲೂ ಆದ್ಯ ಶೆಟ್ಟಿ ಆ ಥರನೇ ಇರ್ತಾ ಇತ್ತು. ಸುಧಾ ಅವರು ನಾನು ಮುಂಚೆ ಪ್ರೀತಿ ಪ್ರೇಮ ಪ್ರಣಯ ಸಿನಿಮಾದಲ್ಲಿ ಕೆಲಸ ಮಾಡಿದ್ದೀವಿ, ಅದರಲ್ಲಿ ಅಮ್ಮ ಮಗನಾಗಿ ಪಾತ್ರ ಮಾಡಿದ್ವಿ. ಅಫ್ಕೋರ್ಸ್ ಇದರಲ್ಲಿ ಮ್ಯಾಡಮ್ ಆ್ಯಂಡ್ ವಿಕ್ರಮ್ ಅಂತ ಅವರದ್ದು ಒಂದು ವಿಭಿನ್ನವಾದ ಪಾತ್ರ. ಈ ಸಿನಿಮಾ ಬಗ್ಗೆ ಮಾತಾಡಿದಾಗ ಸುಧಾ ಅವ್ರ ಬಗ್ಗೆ ಮಾತಾಡದೇ ಇರೋಕ್ಕಾಗೋದೇ ಇಲ್ಲ. ಅವರು ಶಿ ಇಸ್ ಅ ವೆಟರನ್. ಅವರು ಕೂಡ ಚೈಲ್ಡ್ ಆರ್ಟಿಸ್ಟಾಗಿ ಕೆಲಸ ಮಾಡೋಕ್ಕೆ ಶುರು ಮಾಡಿದವರು, ಹೀರೋಯಿನ್ ಆಗಿ ಮಿಂಚಿದವರು. ಅವರು ಎಲ್ಲ ಆರ್ಟಿಸ್ಟ್ಗಳ ಜೊತೆ ಕೆಲಸ ಮಾಡಿದ್ದಾರೆ, ಎಲ್ಲ ಡೈರೆಕ್ಟರ್ಸ್ ಜೊತೆ ಕೆಲಸ ಮಾಡಿದ್ದಾರೆ, ಎಂಥೆಂಥ ಪಾತ್ರಗಳನ್ನು ಮಾಡಿದ್ದಾರೆ, ಎಂಥೆಂಥ ಸಿನಿಮಾಗಳನ್ನು ಮಾಡಿದ್ದಾರೆ. ಸರಿ, ಇವರು ಇಷ್ಟೊಂದು ಸಿನಿಮಾ ಮಾಡಿದವರಿಗೆ ಇನ್ನೇನು ಉಳಿದಿರ್ಲಿಕ್ಕಿಲ್ಲ ಅಂತ ನಾವು ಅನ್ಸೋದು, ನಮ್ಗೆ ಅನ್ಸೋದು ಸಹಜನೇ. ಆದರೆ ಅವರು ಇಷ್ಟು ಸಿನಿಮಾಗಳ ಮಾಡಿಯೂ ನಂತರ ಕೂಡ ಅವರಿಗೆ ಈ ಸಿನಿಮಾ ಬಗ್ಗೆ ಏನೋ ಒಂದು ಆಸಕ್ತಿ ಇದೆ, ಈ ಸಿನಿಮಾ ಬಗ್ಗೆ ಒಂದು ಒಂದು ಭರವಸೆ ಇದೆ, ಒಂದು ಎಕ್ಸೈಟ್ಮೆಂಟ್ ಇದೆ ಅನ್ನೋದನ್ನು ಕಂಡಾಗ ನಮಗನ್ಸುತ್ತೆ, ಓಕೆ ಈ ಸಿನಿಮಾ ಚೆನ್ನಾಗಿ ಬಂದಿದೆ ಅನಿಸುತ್ತಪ್ಪ. ಅಷ್ಟು ದೊಡ್ಡ ನಟಿ, ಅಷ್ಟು ಹೆಸರಾಂತ ನಟಿ, ಅಷ್ಟು ಎಲ್ಲ ಒಂದು ಏನು ಅಟೆನ್ಷನ್ ಅಪ್ರಿಸಿಯೇಷನನ್ನು ಗಾರ್ನರ್ ಮಾಡಿರೋಂಥ ನಟಿ ಈ ಸಿನಿಮಾದಿಂದ ಇನ್ನೂ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದಾರೆ ಅವರ ಪಾತ್ರದ ಬಗ್ಗೆ. ನಾನು ಏನೋ ಒಂದು ವಿಭಿನ್ನವಾಗಿ ಮಾಡಿದ್ದೀನಿ ಅಂತ ಅವ್ರಿಗೆ ಅನಿಸಿದೆ ಅನ್ನೋ ಇದಿದೆ ಅಂತ, ಎಕ್ಸೈಟ್ಮೆಂಟ್ ಇದೆ ಅಂತಂದರೆ ಅದನ್ನು ನೋಡಿ ನನಗೆ ತುಂಬ ಖುಷಿ ಅನಿಸುತ್ತೆ. ಬಿಕಾಸ್ ನಾವು ಕೆಲಸ ಮಾಡಿರ್ತೀವಿ ಅನ್ನೋದು ಎಲ್ಲ ಸಿನಿಮಾದಲ್ಲೂ ನಾವು ಮಾಡ್ತೀವಿ, ಎಲ್ಲ ಸಿನಿಮಾದಲ್ಲೂ ಹಾರ್ಟಿಂದನೇ ಕೆಲಸ ಮಾಡ್ತೀವಿ. ಆದರೆ ಕೆಲವೊಂದು ಸಿನಿಮಾಗೆ ಒಂದು 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 ಎಕ್ಸ್ಪೆಕ್ಟೇಷನ್ ಇರುತ್ತೆ, ಒಂದು ಎಕ್ಸೈಟ್ಮೆಂಟ್ ಇರುತ್ತಲ್ಲ, ಈ ಸಿನಿಮಾ ಬಗ್ಗೆ ಅದಿದೆ. ರಾಜ್ ಶೆಟ್ಟಿ, ಅಗೇನ್ ನಾನು ಅವರ ಒಂದು ಮಟ್ಟೆ ಕತೆ ನಂತರ ಅವರ ಫ್ಯಾನ್ ಆಗಿದ್ದೆ. ಈ ಸಿನಿಮಾದಲ್ಲಿ ಕೆಲಸ ಮಾಡೋ ಟೈಮಲ್ಲಿ ಅವರು ಗರುಡಗಮನ ಶೂಟಿಂಗ್ ಕೂಡ ಮಾಡ್ತಾಯಿದ್ರು. ಇನ್ಫ್ಯಾಕ್ಟ್ ಆ ಟೈಮ್ನಲ್ಲಿ ಕೂಡ ಅವರು ಒಬ್ಬ ತಂತ್ರಜ್ಞನಾಗಿ ಎಷ್ಟು ಉತ್ತಮ ತಂತ್ರಜ್ಞರು ಅನ್ನೋದು ನನಗೆ ಗೊತ್ತಿತ್ತು. ಈ ಸಿನಿಮಾದಲ್ಲಿ ಒಂದು ವಿಭಿನ್ನವಾದ ಪಾತ್ರ ಮಾಡಿ ಒಂದು ಸೀರಿಯಸ್ ಪಾತ್ರ ಮಾಡಿದ್ದಾರೆ, ಇದರಲ್ಲೂ ಗೆದ್ದಿದ್ದಾರೆ. ಅವರ ಆ್ಯಕ್ಟಿಂಗ್ನಲ್ಲಿ ಇನ್ನೊಂದು ಮಜಲು ಕಾಣಬಹುದು. ಅಚ್ಯುತ್ ಕುಮಾರ್ ಅವ್ರು ಮಾಡಿದ್ದಾರೆ, ಅಚ್ಯುತ್ ಅವರ ಬಗ್ಗೆ ಹೇಳೋದೇ ಬೇಕಾಗಿಲ್ಲ, ಅವ್ರು ಯಾವ ಪಾತ್ರ ಕೊಟ್ಟರು ಸಹಿ ಅನ್ಸ್ಕೋತಾರೆ. ಅವ್ರ ಜೊತೆಗೆ ನಾನು ಮೊದಲನೇ ಸರ್ತಿ ಕೆಲಸ ಮಾಡಿದ್ದು, ಅದು ದಟ್ ವಾಸ್ ಅ ಲರ್ನಿಂಗ್ ಎಕ್ಸ್ಪೀರಿಯನ್ಸ್. ಅವರೆಲ್ಲ ತುಂಬ ಎಕ್ಸ್ಪೀರಿಯನ್ಸ್ಡ್ ಆರ್ಟಿಸ್ಟ್ಸ್ ಆ್ಯಂಡ್ ವಂಡರ್ಫುಲ್ ಆರ್ಟಿಸ್ಟ್.
ಸೊ ಇಷ್ಟು ಒಳ್ಳೆ ಸ್ಟಾರ್ ಕ್ಯಾಸ್ಟ್ ಇದೆ. ಸಂಯುಕ್ತ ಇರ್ಬೋದು, ಹಿತಾ ಇರ್ಬೋದು, ಅಮೃತ ರಾಮಮೂರ್ತಿ, ನಾಗೇಂದ್ರ ಶಾ ಅವರು, ನಾಗೇಂದ್ರ ಶಾ ಅವರು, ಆಮೇಲೆ ಅರುಣ ಬಾಲರಾಜ್ ಅವರು ಆ್ಯಂಡ್ ಅಮೃತ ರಾಮಮೂರ್ತಿ ಹಾಗೂ ನಾನು, ನಮ್ಮದೊಂದು ಚಿಕ್ಕದಾದ ಒಂದು ಸಂಸಾರ. ಸೊ ಈ ಸಂಸಾರದ ಕಥೆ, ಈ ಸಂಸಾರದಲ್ಲಿ ಬರೋ ಆಗು ಹೋಗುಗಳು, ಅಲ್ಲಿಯ ಸಣ್ಣ ಸಣ್ಣ ಪುಟ್ಟ ಜಗಳಗಳು ಅಥವಾ ಗೊಂದಲಗಳು, ಇದನ್ನೆಲ್ಲ ತುಂಬ ಚೆನ್ನಾಗಿ ಹೆಣೆದಿದ್ದಾರೆ. ಸೊ ಐ ಥಿಂಕ್ ಆರ್ಟಿಸ್ಟ್ಸ್ ವೈಸ್ ಐ ಥಿಂಕ್ ವಿವ್ ಡನ್ ಅ ವೆರಿ ಗುಡ್ ಜಾಬ್. ಎಲ್ಲರೂ ತುಂಬ ಚೆನ್ನಾಗಿ ಮಾಡಿದ್ದಾರೆ, ಅದನ್ನು ನಾನು ಹೇಳಬೇಕಿಲ್ಲ. ಸೊ ಐ ಥಿಂಕ್ ದೇರ್ ಇಸ್ ಅ ಲಾಟ್ ಟು ಲುಕ್ ಫಾರ್ವರ್ಡ್ ಟು. ಈ ಸಿನಿಮಾ ಬಗ್ಗೆ ನಾನು ಇದನ್ನು ಖಂಡಿತವಾಗಲೂ ದೊಡ್ಡ ಪರದಲ್ಲಿ ನೋಡಬೇಕು ಅನ್ನೋದನ್ನು ನಿರ್ಧಾರ ಮಾಡೋದಕ್ಕೆ ಐ ಥಿಂಕ್ ಹಲವಾರು ಕಾರಣಗಳಿದ್ದಾವೆ ಅಂತ ಅನಿಸುತ್ತೆ. ಅದರಲ್ಲಿ ಒಂದೇ ಒಂದು ಕಾರಣಕ್ಕೋಸ್ಕರ ಸಿನಿಮಾ ನೋಡಿದ್ರೂ ಇಷ್ಟ ಆಗುತ್ತೆ.